ಅಸಮಾಧಾನಕ್ಕೆ ಮುಲಾಮು ಹಚ್ಚುತ್ತಿರೋ ವಿಜೇಂದ್ರ ಜಾರಕಿಹೊಳಿ ಜೊತೆ ವಿಜೇಂದ್ರ ಚರ್ಚಿಸಿದಾದ್ರು ಏನು ಬಿ ವೈ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಿದ್ದಂಗೆ ಸಂಭ್ರಮಕ್ಕಿಂತ ಅಸಮಾಧಾನಗಳೇ ಒಂದಷ್ಟು ಜಾಸ್ತಿ ಆಯಿತು ಅಂದರೂ ತಪ್ಪಲ್ಲ ಇವೆಲ್ಲದರ ನಡುವೆ ಅಶೋಕ್ ಅವ್ರನ್ನ ವಿಪಕ್ಷ ನಾಯಕ ಮಾಡ್ತಿದ್ದಂಗೆ ಒಂದಷ್ಟು ಜನ ಐ ಟಿ ಸಿ ಗಾರ್ಡನ್ನೇ ಹೋಟ್ಲಿಂದ ಎದ್ರು ವರ್ಗ ಬಂದ್ಬಿಟ್ರು ಶಾಸಕಾಂಗ ಪಕ್ಷ ಸಭೆಯಿಂದ ಏನ್ ಸಾರ್ ಎಲ್ಲಿಗೆ ಹೊಂಟಿರಿ ಅಂದ್ರೆ ಚಾ ಕುಡ್ಕೊ ಬರ್ತೀವಿ ಇಲ್ಲೆಲ್ಲ ದುಬಾರಿ ಅದ ಚಾ ನಮ್ಮ ಬಳಿ ಅಷ್ಟು ರೊಕ್ಕ ಇಲ್ರಿ ಇಲ್ಲಿ ಬಡವರು ನಾವು ನಮಗೆ ಬೆಲೆ ಇಲ್ಲ ಅಂತ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಹೊಂಟರು ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ಲದ ಕಡೆ ನಾವು ಇರಲ್ಲ ಅಂತ ಒಂದ್ ಕಡೆ ಯತ್ನಾಳ್ ಮತ್ತೊಂದ್ ಕಡೆ ಅರವಿಂದ್ ಬೆಲ್ಲಾದ್ ಹಾಗೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಒಂದಷ್ಟು ಬೇಸರ ಇತ್ತು ಅಂತ ಆದರೆ ಬಿ ವೈ ವಿಜಯೇಂದ್ರ ಅಂದುಕೊಂಡಷ್ಟು ಸುಲಭ ಅಲ್ಲ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕೆ ಅವರಿಗೆ ಹಂಗೆ ಮಾಡಿಲ್ಲ ಬಿ ವೈ ವಿಜಯೇಂದ್ರ ತಮ್ಮ ತಂದೆ ರಂಗೋಲಿ ಚಾಪೆ ಕೆಳಗೆ ತೂರ್ಕೊಂಡ್ರೆ ವಿಜಯೇಂದ್ರ ರಂಗೋಲಿ ಕೆಳಗೆ ತೂರ್ಕೊಳ್ಳೋ ಅಷ್ಟು ಚತುರ ಚಾಣಾಕ್ಷ ಬಿ ಜೆ ಪಿಗೆ ಇಂಪ್ಯಾಕ್ಟ್ ಪ್ಲೇಯರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಚಾಣಾಕ್ಷತೆ ಅವ್ರಿಗಿದೆ ಅಂತ ಹೇಳಿದ್ರು ಯತ್ನಾಳೇನಂದ್ರು ನಾವೇನಾರು ರಾಜ್ಯಾಧ್ಯಕ್ಷ ಸ್ಥಾನ ಕೇಳಿದ್ವಾ ಇಲ್ಲ ನನ್ನೇನು ವಿಪಕ್ಷ ನಾಯಕನಾಗಿ ಮಾಡಿ ಅನ್ನ ರಾಜ್ಯಾಧ್ಯಕ್ಷನ್ ಮಾಡಾಗ್ಬಿಟ್ಟಿದೆ ಓಕೆ ಅಟ್ಲೀಸ್ಟ್ ಉತ್ತರ ಕನ್ನಡದ ಮಂದಿಗೆ ಯಾರಿಗಾರು ಉತ್ತರ ಕರ್ನಾಟಕದ ಮಂದಿಗೆ ಯಾರಿಗಾರ ಕೊಟ್ರಿ ವಿಪಕ್ಷ ನಾಯಕ ಅಂದ್ವಿ ನಿಮಗೆ ಬೇಕಾದವ್ರು ಮಾಡ್ಕೊಳ್ಳಂಗಿದ್ರೆ ಸಾಮ್ರಾಟು ಅಶೋಕು ಮಾಡ್ಕೊಂಡು ಹೋಗ್ರಿ ನಾವೇನು ಪಕ್ಷ ಬಿಡ್ತೀವಿ ಅಂತ ಅಂತೇಳಿಲ್ವಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು ಅಲ್ಲದೆ ವಿಜೇಂದ್ರ ನಮ್ಮನೆಗೆ ಬರೋದು ಬೇಕಾಗಿಲ್ಲ ಅಂತಲೂ ಹೇಳಿದ್ರು ಆದರೆ ವಿಜೇಂದ್ರ ಮೊದಲ ವಿಕೆಟ್ ಪತನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಮನವನ್ನು ಹೊಲಿಸುವ ಮೂಲಕ ಎಸ್ ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರ ಜೊತೆ ವಿಜಯೇಂದ್ರ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಸುಮಾರು ಗಂಟೆಗೂ ಅಧಿಕ ಕಾಲ ನಡೆದ ಚರ್ಚೆಯಲ್ಲಿ ಉಪಹಾರ ಕೂಟ ಲೈಟಾಗಿ ಟಿಫನ್ ಗಿಫನ್ ತಗೊಂಡು ಮಾನ್ಯ ಶ್ರೀ ಹಿರಿಯ ನಾಯಕರು ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ಅಣ್ಣ ಅವರು ಒಂದಷ್ಟು ಬೇಸರಗಳನ್ನ ತೋಡ್ಕಂಡ್ರು ಅವೆಲ್ಲವನ್ನ ಸರಿ ಮಾಡ್ಕೊಂಡು ಹೋಯ್ತೀವಿ ಅಂದ್ಬಿಟ್ಟು ವಿಜಯನ್ ಅವರು ಹೇಳಿಕೆ ಕೊಡ್ತಾರೆ ನಾಲ್ಕು ಗೋಡೆ ನಡುವೆ ಏನಾಯಿತು ಪಕ್ಷ ಸಂಘಟನೆ ವಿಚಾರ ಅಷ್ಟೇ ರೀ ಮತ್ತೇನಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಡ್ತಾರೆ ಅಲ್ಲಿಗೆ ಯತ್ನಾಳ್ ಅರವಿಂದ್ ಬೆಲ್ಲದ್ ಮತ್ತು ರಮೇಶ್ ಜಾರಕಿಹೊಳಿ ಇವರೇನು ವಿರುದ್ಧವಾಗಿ ನಿಂತಿದ್ದರು ಅದರ ರಮೇಶ್ ಜಾರಕಿಹೊಳಿ ಅವ್ರನ್ನ ನೀಟಾಗಿ ಕ್ಯಾಚ್ ಹಾಕೋಬಿಟ್ರು ವಿಜೇಂದ್ರ ಅವರು ಅಂದ್ರೆ ಅವ್ರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ನಾನು ಪಕ್ಷದ ಮುಂದೆ ಇಡ್ತೀನಿ ಈ ರೀತಿ ಆದರೆ ಸರಿಯಲ್ಲ ನಾವು ಸರ್ಕಾರ ರತ್ಸಕ್ಕೆ ಅವರೂ ಕಾರಣ ಈ ಹಿಂದೆ ಅನ್ನೋ ಅರ್ಥದಲ್ಲಿ ಪಕ್ಷಕ್ಕೆ ಏನೆಲ್ಲ ಮನವರಿಕೆಯನ್ನು ಮಾಡಿಕೊಡ್ಬೇಕು ಆ ರೀತಿಯಲ್ಲಿ ವಿಜಯೇಂದ್ರ ಅವ್ರು ಹೇಳೋರು ಅಣ್ಣ ಅವ್ರ ಜೊತೆನೂ ಮಾತಾಡ್ತೀನಿ ಬೆಲ್ಲದವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ ಅನ್ನೋ ವಿಶ್ವಾಸದಲ್ಲಿ ವಿಜಯೇಂದ್ರ ಅವರು ಇದ್ದಾರೆ ಏನಾಗಬಹುದು ಇದೀಗ ರಮೇಶ್ ಜಾರಕಿಹೊಳಿ ಅವರಂತೂ ವಿಜಯೇಂದ್ರ ಅವ್ರ ಜೊತೆಗೆ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಸ್ ವೀಕ್ಷಕರೇ ಬಿಜೆಪಿಯಲ್ಲಿರುವ ಎಲ್ಲ ಅಸಮಾಧಾನಗಳನ್ನು ವಿಜೇಂದ್ರ ಬಗೆಹರಿಸ್ತಾರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು